ಬಿಗ್ ಬಾಸ್ ಇವತ್ತಿನ ಇಲೆಟ್. ದಿವ್ಯಾ, ಯಾಕೋ ಜಸ್ಟ್ ಪಾಸ್ ಆಗ್ತಾ ಇದ್ದೀನಿ. ಅಡಿಗೆ ರೂಪೇಶ್ ಶೆಟ್ಟಿ ಫಿದಾದ್ರ. ಹೌದು, ನಿನ್ನೆಯ ಲೈವ್ನಲ್ಲಿ ಯಾಕೋ ಜಸ್ಟ್ ಪಾಸ್ ಆಗ್ತಾ ಇದ್ದೀನಿ ಅಂತ ದಿವ್ಯಾ ಅವರು ಲಿರಿಕ್ಸ್ ಕಂಪೋಸ್ ಮಾಡಿ ಆಡ್ತಾ ಇದ್ದಾರೆ. ಸೊ ಲಾಸ್ಟ್ ವೀಕಿಂದ ದಿವ್ಯಾ ಅವರು ಈ ಸಾಂಗ್ನ ಆಡ್ತಾ ಇದ್ದಾರೆ. ಸೊ ಅವರು ಮೋಸ್ಟ್ಲಿ ಲಾಸ್ಟ್ ಟೂ ವೀಕಿಂದ ಬಾಟಮ್ ಟೂನಲ್ಲಿ ಸೇವ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಸಾಂಗ್ ಸೊ ಬರೆದಿದ್ದಾರ ಅನಿಸುತ್ತೆ. ಈ ಸಾಂಗ್ನ ಜಸ್ಟ್ ಪಾಸ್ ಆಗೋ ಎಲ್ಲ ಸ್ಟೂಡೆಂಟ್ಗಳಿಗೂ ಅಂತ ಹೇಳಿ ಸಾಂಗ್ ಆಡಿದ್ದಾರೆ. ಸೊ ಈ ಸಾಂಗ್ ಆಡೋ ಟೈಮ್ನಲ್ಲಿ ರಾಕೇಶ್ ಅವರು, ಅಮಲೇಗೌಡ ಅವರು ಹಾಗೂ ಅನುಪಮ ಅವರು ಇದ್ರು. ಇದೇ ಟೈಮ್ನಲ್ಲಿ ದಿವ್ಯಾ ಅವರು ರೂಪೇಶ್ ಶೆಟ್ಟಿ ಅವ್ರನ್ನ ಕರೀತಾರೆ. ಸೊ ಆಗ ರೂಪೇಶ್ ಶೆಟ್ಟಿನು ದಿವ್ಯಾ ಅವರ ಸಾಂಗ್ನ ಕೇಳ್ತಾರೆ ಅಂತ ಹೇಳ್ಬೋದು. ಯಾಕೋ ಜಸ್ಟ್ ಪಾಸ್ ಆಗ್ತಾ ಇದ್ದೀನಿ, ಬುದ್ಧಿ ರಜೆ ಕೊಟ್ಟು ಊರಿಗೆ ಹೋದ ಆಗಿದೆ, ಫ್ರೆಂಡ್ಸ್ ಎಲ್ಲ ಫನ್ ಮಾಡಿ ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಅಂತ ಈ ಸಾಂಗ್ ಲಿರಿಕ್ಸ್ನಲ್ಲಿ ಬರುತ್ತೆ. ಸೊ ಈ ಸಾಂಗ್ನ ರೂಪೇಶ್ ಶೆಟ್ಟಿ ಅವರು ಕೇಳಿ ಫಿದಾಗಿ ದಿವ್ಯಾ ಅವರಿಗೆ ಶಭಾಷೆ ಅಂತ ಹೇಳಿದ್ದಾರೆ. ಸೊ ದಿವ್ಯಾ ಆಗಿ ರೂಪೇಶ್ ಶೆಟ್ಟಿ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ ದಿವ್ಯಾ ಅವರು ಬಾಟಮ್ ಟೂನಲ್ಲಿ ಸೇವ್ ಆಗೋ ಕಾರಣದಿಂದ ಈ ಸಾಂಗ್ನ ಬರೆದಿದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವೀಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.